ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ನಿಮ್ಮ ನಿಮ್ಮ ಮನೆಯೊಳಗೆ ಇದ್ದುಕೊಂಡು ಈ ಜಾಗೃತಿ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ಮಾತು ಹೇಳಿದ್ದಾರೆ. ಇಡೀ ದೇಶ ಅದಕ್ಕೆ ಒಕ್ಕೋರ್ಲಿಂದ ಸ್ಪಂದಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ನಿನ್ನೆ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಕೊಟ್ಟು ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಪಕ್ಷ ಪಾರ್ಟಿ ಎಲ್ಲವನ್ನು ಮರೆತು ಒಟ್ಟಾಗಿ ನಾವು ಕೆಲಸಗಳು ಮಾಡೋಣ ಅನ್ನುವಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಮತ್ತು ನಮ್ಮೆಲ್ಲ ಎಲ್ಲ ಪಾರ್ಟಿಯ ಪೊಲಿಟಿಕಲ್ ಕಾರ್ಯಕರ್ತರು ಮತ್ತು ಶಾಸಕರು ನಮ್ಮ ಸಂಸದರ ಮೂಲಕ ನಾವು ವಿನಂತಿ ಮಾಡ್ತೇವೆ. ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಕೆಲವು ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋದು ಅನಿವಾರ್ಯವಾಗಿದೆ. ಅದಕ್ಕೋಸ್ಕರ ಕೇರಳದ ಗಡಿಯನ್ನು, ಕೇರಳ ಮತ್ತು ದಕ್ಷಿಣ ಕನ್ನಡದ ಗಡಿಯನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿಯಂತ್ರಣಕ್ಕೊಳಪಡಿಸುವಂಥ ನಿರ್ಧಾರವನ್ನು ಜಿಲ್ಲಾಧಿಕಾರಿಯವರು ಮಾಡಿದ್ದಾರೆ. ಈಗಾಗಲೇ ಬಹಳ ತುರ್ತು ಅನ್ನುವಂಥ ಪ್ರಕರಣದಲ್ಲಿ ಗ್ಯಾಸಿಗೆ ಸಂಬಂಧಪಟ್ಟಂಥ ವಾಹನಗಳು, ತುರ್ತಾಗಿ ಕೆಲವು ಆಂಬ್ಯುಲೆನ್ಸ್ಗಳು, ಇದನ್ನು ಬಿಟ್ಟರೆ ಬೇರ್ಯಾವುದೇ ವಾಹನಗಳನ್ನು ತಪಾಸಣೆಗೊಳಪಡಿಸಿ ನಿರ್ಬಂಧ ಇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಖಾಸಗಿ ಆಸ್ಪತ್ರೆಯಲ್ಲಿರುವಂಥ ವೆಂಟಿಲೇಟರ್ಗಳನ್ನು ಬಳಕೆ ಮಾಡಿಕೊಳ್ಳುವಂಥ ನಿರ್ಧಾರವನ್ನು ಮಾಡಿದ್ದೇವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಹಕಾರ ಪಡೆದು ಆಶಾ ಕಾರ್ಯಕರ್ತರ ಮುಖೇನ ಇಡೀ ಸುಮಾರು 22 ಲಕ್ಷ ಜನ ಸುತನ ಹೊಂದಿಕೊಂಡ್ರೆ ಜಿಲ್ಲೆಯಲ್ಲಿ ಅವರನ್ನೆಲ್ಲರೂ ಕೂಡ ಒಂದು ರೀತಿ ಸಮೀಕ್ಷೆಗೊಳಪಡಿಸುವಂಥ ಒಂದು ಅಗತ್ಯಕ್ಕೋಸ್ಕರ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಮನೆ ಮನೆಗೆ ಪ್ರಯಾಣ ಮಾಡುವಂಥ ಕೆಲಸಗಳು ಆಗ್ತಿದೆ. ಈ ಸೀಲ್ ಹಾಕಿದವರು ಮನೆಯಲ್ಲೇ ಕೂತ್ಕೊಳ್ಬೇಕಂತ ಅರ್ಥ. ಈ ಸೀಲ್ ಹಾಕಿದ್ರೆ ಯಾರಾದರೂ ಹೊರಗೆ ತಿರುಗಾಡ್ತಿದ್ರೆ ಪಬ್ಲಿಕ್ ಇರ್ದು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು. ಪಬ್ಲಿಕ್ ಶುಡ್ ಕೋಆಪರೇಟ್. ಅದರಲ್ಲಿ ಈ ಸೀಲ್ ಹಾಕಿದ್ರೆ ತಿರುಗಾಡ್ತಿದ್ರೆ ದೇಲ್ ಬಿ ಅರೆಸ್ಟ್. ಯಾರಿಗೆ ಗುರುತಿಸಿ ಸೀಲ್ ಹಾಕಿರ್ತೇವೆ ಅವ್ರು ಗ್ರಾಮಬಂಧನದಲ್ಲಿ ಇರಬೇಕು. ಹೆಚ್ಚು ಕಡಿಮೆ ಗ್ರಾಮಬಂಧನ ಅಂತ ಲೆಕ್ಕ, ಅದಕ್ಕೆ ಬಂಧನಲ್ಲದೆ ಇದ್ರು ಕೂಡ ಮನೆಯಲ್ಲಿ ಇರಬೇಕಂತ ಸೂಚನೆ ಕೊಡಲಿಕ್ಕೆ ಅವರೆಲ್ಲಿಗಾದ್ರೂ ಹೊರಗಡೆ ಬಂದರೆ ಅವ್ರನ್ನ ಪೊಲೀಸ್ ಬಂಧನ ಮಾಡಿ. ವಸ್ತುಗಳ ಸಾಗಾಣಿಕೆ ವಾಹನಗಳನ್ನು ಮಾತ್ರ ತಲಪಾಡಿ ಚೆಕ್ ಪೋಸ್ಟ್ ಮೂಲಕ ಸಂಚರಿಸುವಂಥ ಅವಕಾಶಗಳನ್ನು ನೀಡಲಾಗಿದೆ. ನಮಗೆ 17 ರಸ್ತೆಗಳು 17 ಮಾರ್ಗಗಳು ಅಂತ ಹೇಳ್ತೇವಲ್ಲ ನಾವು, ತಲಪಾಡಿಯಿಂದ ಕಾಸರಗೋಡಿನ ಮಧ್ಯಭಾಗದಲ್ಲಿ ಆ ಎಲ್ಲ ಒಳರಸ್ತೆಗಳನ್ನು ನಿರ್ಬಂಧ ಮಾಡಲಾಗಿದೆ. ಈಗ ನಿಯಮ 1955 ಅಡಿಯಲ್ಲಿ ನಮೂದಿಸಿದಂಥ ಅವಶ್ಯಕ ವಸ್ತುಗಳ ಸಾಗಾಣಿಕೆ ವಾಹನಗಳನ್ನು ಮಾತ್ರ ತಲಪಾಡಿ ಚೆಕ್ ಪೋಸ್ಟ್ ಮೂಲಕ ನಮ್ಮ ಜಿಲ್ಲೆಯ ಗಡಿಯೊಳಗೆ ಬಿಡಬೇಕು ಅನ್ನುವಂಥ ಆದೇಶವನ್ನು ಜಿಲ್ಲಾಧಿಕಾರಿಯವರು ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿದ್ದಾರೆ.